sharingnya. Bom, okay.
ಉದಾಹರಣೆಯಾಗಿ ಕೊಟ್ಟ
我们和都有一个那个 staff 的那个排单的，他都懂不甜的那个，我都熟的那个，弄了那么那个，懂不懂不那个熟的那个，我都会有，我也好了有个那个，懂不懂不那个熟的那个，阿爸跟排单的那个，对那我好了嘛，你阿他杨柳湖南的呢？ಬಹುವೀಗಳು ಕೃತು ತಂದಿತ ಸಂಖ್ಯೆಗಳು ವಾಕ್ಯ ಲಿಂಗಗಳು ಇಲ್ಲಿ ತೊಂಬತ್ತೊಂಬತ್ತನೆಯ ಸೂತ್ರದಲ್ಲಿ ಕೇಶಿನಾದ ನೀ ಆ ತಾಂ ಎಂಬಿಯೋ ಗುಣವಚನ ಸರ್ವನಾಮ ಬಹುವೀಗಳು ಕೃತು ತಂದಿತ ಸಂಖ್ಯೆಗಳು ವಾಕ್ಯ ಲಿಂಗಗಳು ನೋಡಿ ನೀ ಆ ತಾಂ ಇವು ಗುಣವಚನ ಸರ್ವನಾಮ ಬಹುವೀಗಳು ಕೃತು ತದ್ದಿತ ಸಂಖ್ಯೆಗಳಲ್ಲಿಯೂ ಕೂಡ ಇವು ಒಂದು ಸಂಖ್ಯೆ ಅಂತ ಇಲ್ಲಿ ಕೇಶಿನಾದ ಮಾತಾಡ್ತಾನೆ ಎಂಬಿ ಬಗ್ಗೆ ನೀನು ತಾಮ ನೀನು ಪ್ರತಿ ನೀನು ಗಿರಿ ಆಂ ಶಿವಂ ಆಂ ಗೌರಿ ವಚನ ಪ್ರಯತ್ನ ಸಮಾನ ನಡೆಸ್ತಾ ಇದೆ ಆದರೆ ಯಾವುದೇ ರೀತಿ
ಬದಲಾವಣೆ ಅಂತದೆ ಒಬ್ಬರಿಗೆ ಅದು ಅರ್ಥವನ್ನು ನೀಡ್ತಾ ಇದೆ ಅನ್ನುವಂತಹ ದೇಶಿಯಾದ ಇಲ್ಲಿ ಬರ್ತಾ ಇದ್ದಾನೆ. ಹಾಗೆ ಸಪ್ತ ವಿಭಕ್ತಿಗಳಿಗೆ ಈ ಅವ್ಯಯದಿಂದ ಯಾವಿಗೆ ಬಳಕೆಗೊಳ್ಳಲಿದೆ ಅನ್ನುವಂತ ಮೊದಲನೆಯದಾಗಿ ತಿಳಿಸ್ತಾ ಇದ್ದಾನೆ. ಸಪ್ತ ವಿಭಕ್ತಿಗಳು ಕೇವಲ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಷಷ್ಠಿ, ಸಪ್ತಮಿ, ಆಮೇಲೆ ಸಂಬೋಧನೆ, ಇವುಗಳನ್ನು ನಾವು ಸಪ್ತ ವಿಭಕ್ತಿಗಳು ಅಂತ ಹೇಳ್ತೇವೆ. ಇವು ಬೆಳಗಿನಲ್ಲಿಯೂ ಸಪ್ತ ವಿಭಕ್ತಿಗಳನ್ನು ನಾವು ಹೇಳಿದ್ವಿ, ಕನ್ನಡದಲ್ಲಿಯೂ ಕೂಡ ಸಪ್ತ ವಿಭಕ್ತಿಗಳ ಪ್ರತ್ಯಯಗಳನ್ನ ನಾವು ಹೇಳಿದ್ವಿ. ಮಮಿಗೆ ಅಗದೋಳು ಅಂತ ಈ ಒಂದು ಸಾಲನ್ನು ನೀವು ನೆನಪಿಕೊಂಡಿದ್ದೀರಿ ಅಂತಂದ್ರೆ ಸಪ್ತ ವಿಭಕ್ತಿಗಳು ಈ ಒಂದು ಸಾಲಲ್ಲಿ ಇವೆ. ಅಂದ್ರೆ ಮಮಿಗೆ ಅಗದೋಳು ಪ್ರಥಮ ಮ ಆಮೇಲೆ ದ್ವಿತೀಯ ಹಿಂದೆ ಮಮಿಗೆ ಅಗದೋಳು ಅಂತ ಹೆಗಡ ಪ್ರತ್ಯಯದಲ್ಲಿ ಸಂಬಂಧಪಟ್ಟಂತೆ ದೇಶದ ಈ ವಿಷಯವನ್ನು ಕೂಡ ಸೂಚನೆಯಲ್ಲಿ ಪ್ರಸ್ತಾಪ ಮಾಡಿದ್ದನ್ನು ನಾವು ಸಪ್ತ ವಿಭಕ್ತಿಗಳಲ್ಲಿ ನಾವು ಕೈಲಿ. ಆದರೆ ಬಸವಣ್ಣದಲ್ಲಿ ಮತ್ತೆ ನಾವು ತೆಗೆದುಕೊಂಡಾಗ ಪ್ರಥಮ ಓ ದ್ವಿತೀಯ ತೃತೀಯ ಈ ಇಂದ ಹೀಗೆ ಆಮೇಲೆ ಚತುರ್ಥಿ ಕೆ ಆಮೇಲೆ ಪಂಚಮಿ ಅಕ್ಕಣೆ ಷಷ್ಠಿ ಅ ಸಂಬೋಧನೆ ಎ ಅಲ್ಲಿ ಅಂದರೆ ನಾವು ಸಪ್ತ ವಿಭಕ್ತಿ ಪ್ರತ್ಯಯಗಳನ್ನು ಬಸವಣ್ಣದಲ್ಲಿ ಸರಳವಾದ ಕನ್ನಡದಲ್ಲಿ ನಾವು ಹೇಳಬಹುದು. ಪ್ರಥಮ ಓ ದ್ವಿತೀಯ ಅನ್ನೋ ತೃತೀಯ ಇಂದ ಚತುರ್ಥಿ ಎ ಅಕ್ಕೆ ಪಂಚಮಿ ಅಲ್ಲಿ ಷಷ್ಠಿ ಷಷ್ಠಿ ಪಂಚಮಿ ಅಲ್ಲಿ ಷಷ್ಠಿ ಅ ಸಂಬೋಧನೆ ಒಳಗೆ ಅಲ್ಲಿ ಅನ್ನೋದು ಇಲ್ಲಿ ಬರ್ತೀವಿ. ಪಂಚಮಿ ಅಕ್ಕಣಿ ಪ್ರಥಮ ದ್ವಿತೀಯ ಪ್ರಥಮ ದ್ವಿತೀಯ ಆಮೇಲೆ ತೃತೀಯ ಇಕ್ಕೆ ಆಮೇಲೆ ಚತುರ್ಥಿ ಗೆ ಪಂಚಮಿ ಅಕ್ಕಣಿ ಪಂಚಮಿ ಅಕ್ಕಣಿ ಅನ್ನುವ ಪ್ರತಿಯ ಬರಬೇಕು. ಪಂಚಮಿ ಅಕ್ಕಣಿ ಷಷ್ಠಿ ಅಲ್ಲಿ ಸಂಬೋಧನೆ ಎ ಒಳಗೆ ಅನ್ನೋದು ಬರ್ತೀವಿ. ಇದು ಇವು ಸಪ್ತವಿಭಕ್ತಿ ಪ್ರತ್ಯಯಗಳು. ಇಲ್ಲಿ ಆಗ ಸೂಚಿಸುವಂತಹ ಸಪ್ತವಿಭಕ್ತಿ ಪ್ರತ್ಯಯಗಳಿಗೆ ಅವ್ಯಯವು ಯಾವ ರೀತಿ ಅಲ್ಲಿ ತಿಳಿಯುವುದರಲ್ಲಿ ಪ್ರಥಮಕ್ಕೆ ನಿರ್ಣಯ ನೋಡಿ ಅವನ ಶತಮಾನದಲ್ಲಿ ನಮ್ಮ ಸರಳ ಕನ್ನಡದ ಪ್ರಥಮ ವಿಭಕ್ತಿ ಸಪ್ತ ವಿಭಕ್ತಿ ಪ್ರತ್ಯಯಗಳನ್ನ ಅವರು ಹಳೆಗನ್ನಡದ ಸಪ್ತ ವಿಭಕ್ತಿ ಪ್ರತ್ಯಯಗಳನ್ನ ಇಲ್ಲಿ ಪ್ರಸ್ತಾಪ ಮಾಡುವುದನ್ನ ನಾವು ಕಲಿವಿ. ಪ್ರಥಮ ಅಂದ್ರೆ ಅಮ್ಮನ ಬರಲಿ, ದ್ವಿತೀಯ ಪ್ರಥಮ ಮ ಅಂತ ಬರ್ತಾ ಇದೆ, ದ್ವಿತೀಯ ಅಮ್ಮ ಅಂತ ಬರ್ತಾ ಇದೆ, ತೃತೀಯ ಅವರಂತೆ ಇರ್ಲಿ ಅಂತ ಬರ್ತಾ ಇದೆ. ಅದಕ್ಕೆ ನೋಡಿ ಪ್ರಥಮ ನೀರುಣ್ಯರಂ, ದ್ವಿತೀಯ ಬೆಚ್ಚರಂ ಅಮ್ಮ, ದ್ವಿತೀಯ ಅಮ್ಮ ಬೆಚ್ಚರಂ, ತೃತೀಯ ಅವರಿಗೆ ಅಂತರಿಂದೆ ಅವರಿಗೆ ಕೆ ಆಮೇಲೆ ಇಂದ ಇದು ತೃತೀಯ ವಿಭಕ್ತಿ ಪ್ರತ್ಯಯಗಳು. ತೃತೀಯ ವಿಭಕ್ತಿ ಅವರಿಗೆ ಅಂತ ಇಂದೆ ಕೆ ಅನ್ನುವಲ್ಲಿ ಕೆ ಅಂತ ಬರ್ತಾ ಇದೆ. ಕೆ ಜೊತೆಗೆ ಏನನ್ನು ಕೂಡ ಅದು ತೃತೀಯ ವಿಭಕ್ತಿ ಪ್ರತ್ಯಯವಾಗ್ತಾ ಇದೆ. ಅದ್ರ ಜೊತೆಗೆ ಇಂದ ಪ್ರತ್ಯಯವಾಗ್ತಾಯಿದೆ. ಚತುರ್ಥಿ ಪಚ್ಚನೆ ಕೆಚ್ಚನೆ ನೋಡಿ, ಚತುರ್ಥಿ ಪಚ್ಚನೆ ಕೆಚ್ಚನೆ, ಷಷ್ಠಿ ಅ ಮತ್ತಿನ, ಚತುರ್ಥಿ ಪಚ್ಚನೆ ಕೆಚ್ಚನೆ ಏಕತನ ಬರ್ತಾಯಿದೆ, ಷಷ್ಠಿ ಅ ಅನ್ನುವಂಥದ್ದು ಮತ್ತಿನ. ಆಮೇಲೆ ಲಿಂಗತ್ರಯಕ್ಕೆ ಲಿಂಗತ್ರಯದ ಮೂರು ಲಿಂಗಗಳು ಸ್ತ್ರೀಲಿಂಗ, ಪುಲ್ಲಿಂಗ, ನಪುಸ್ತಲಿಂಗ. ಈ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಸ್ತಲಿಂಗಕ್ಕೆ ಇಲ್ಲಿ ಈ ವಿಭಕ್ತಿ ಪ್ರತ್ಯಯಗಳಿಂದ ಯಾವ ರೀತಿ ಲಿಂಗ ಕ್ರಿಯೆಗಳು ಇದರ ಪ್ರಯೋಗ ಪದ್ಧತಿ ಅಂತ ಇಲ್ಲಿ
ಇಂಗ್ಲೀಷ್ ಮಾತ್ರ ಆಗ್ತಾ ಇದ್ದಾರೆ. ಲಿಂಗ ಕ್ರಿಯೆಯಲ್ಲಿ ಬಂದಾಗ ಮತ್ತೆ ನೋಡಿದ, ಮತ್ತೆ ನೋಡಿದಳು, ಮತ್ತೆ ನೋಡಿದಳು, ಮತ್ತೆ ನೋಡಿದ ಇದು ಪುಲ್ಲಿಂಗ, ಮತ್ತೆ ನೋಡಿದಳು ಇದು ಸ್ತ್ರೀಲಿಂಗ, ಮತ್ತೆ ನೋಡಿದ್ದು ಇದು ನಪುಂಸಕಲಿಂಗ. ವಚನ ಕ್ರಿಯೆಯಲ್ಲಿ ನೋಡಿ, ವಚನಗಳಲ್ಲಿ ಯಾವ ರೀತಿ ಉಲ್ಲೇಖ ಇರುತ್ತದೆ, ಈ ಅವ್ಯಯದಿಂದ ಪ್ರಯೋಗಗಳಲ್ಲಿ ಏಕವಚನ ಆಗಿರ್ಬೋದು, ಬಹುವಚನ ಆಗಿರ್ಬೋದು, ದ್ವಿವಚನ ಆಗಿರ್ಬೋದು. ಇಲ್ಲಿ ಹೇಳ್ತಾ ಇದ್ದಾರೆ ಹೋಗಲೋರ್ವ ಬಂದು, ಹೋಗಲೋರ್ವ ಅನ್ನುವಲ್ಲಿ ಓರ್ವ ಅನ್ನು ಏನಾಗಿರ್ಬೋದು, ಏಕವಚನ ನೋಡ್ತಾ ಇರ್ಬೋದು. ಹೋಗಲೋರ್ವ ಬಂದು ಮೆಲ್ಲನೆ ಇರುವರ್ ಕೂಡಿದ, ಮೆಲ್ಲನೆ ಇರುವರ್ ಕೂಡಿದ, ಇರುವರ ತಮ್ಮಲ್ಲಿ ಇಬ್ಬರು ದ್ವಿವಚನ. ಆಮೇಲೆ ನೆಟ್ಟನೆ ಪ್ರಾಥಮಿಕ ಶಿಕ್ಷಣವನ್ನು ಉಳಿಸಿಕೊಂಡಂತಹ ಸಂದರ್ಭ ಆಗಿರ್ಬೋದು, ಅಲ್ಲಿಯ ಕಲಿಕೆಯನ್ನು
ಸ್ಕೂಲ್ಗಳಲ್ಲಿ ಕನ್ನಡ ಪಠ್ಯದ ಕಲಿಕೆಯನ್ನ ಮತ್ತು ವ್ಯಾಕರಣದ ಕಲಿಕೆಯನ್ನ ನಿರ್ಮಿಸ್ಕೊಂಡ್ರೆ ಆಗ್ಬೋದು. ಅಲ್ಲಿ ಆಗೋದು ಲಿಂಗದ ವಿಷಯಕ್ಕೆ ಬಂದಾಗ ಕೇವಲ ಮೂರು ಪುರುಷರನ್ನ ಪುಲ್ಲಿಂಗ ಅಂತ ಹೇಳೋದು, ಸ್ತ್ರೀಯರನ್ನ ಸ್ತ್ರೀಲಿಂಗ ಅಂತ ಹೇಳೋದು, ಇವರಿಬ್ಬರನ್ನ ಹೊರತುಪಡಿಸಿ ಇದೇ ಬರ್ತಾ ಇದೆಯೋ ಯಾವುದೇ ವಸ್ತು ಆಗಬಹುದು, ಹೂ ಆಗಬಹುದು, ನಮಸ್ಕಾರ ಇದೇ ಬರ್ತಾ ಇದೆಯಾ, ಎಲ್ಲವೂ ಕೂಡ ಮಾಂಸಲಿಂಗದಲ್ಲಿ ಸೇರಿದೆ ಆಗಿ ಅನ್ನುವಂತಹ ಈ ವಿಚಾರವನ್ನು ವಿದ್ಯಾರ್ಥಿ ಹೇಳ್ಕೊಟ್ಟು ಈ ವಿಚಾರಗಳಲ್ಲಿ ಆಗ ಮತ್ತೆ ಬದುಕುಗಳೇ ಸೂತ್ರದಲ್ಲಿ ಕನ್ನಡದಲ್ಲಿ ಬರೆದಿರುವ ಈ ಮೂರು ಲಿಂಗಗಳ ಕುರಿತು ಮಾತನಾಡ್ತಾ ಇದ್ದಾರೆ. ಪುಲ್ಲಿಂಗಕ್ಕೆ ಅರಸ, ಸ್ತ್ರೀಲಿಂಗಕ್ಕೆ ಲಕ್ಷ್ಮಿ ಗೌರಿ, ನಪುಂಸಕಲಿಂಗಕ್ಕೆ ಮರ ಬಳ್ಳಿ. ಪುಲ್ಲಿಂಗಕ್ಕೆ ಅರಸ ಸ್ತ್ರೀಲಿಂಗಕ್ಕೆ ಲಕ್ಷ್ಮಿ ಗೌರಿ ನಪುಂಸಕಲಿಂಗಕ್ಕೆ ವರ ಮತ್ತು ಬಳ್ಳಿ ಎಂಬ ಈ ಉದಾಹರಣೆಗಳನ್ನು ಕೊಟ್ಟು ಕನ್ನಡದಲ್ಲಿ ಸಾಮಾನ್ಯವಾಗಿ ಕತ್ತರಿಗಳನ್ನು ಬಳಸಲಾಗುವಂತಹ ಕತ್ತರಿಗಳನ್ನು ಬಳಸುವಂತಹ ಒಂದು ಕನ್ನಡದಲ್ಲಿ ಕನ್ನಡ ಭಾಷೆಯಲ್ಲಿ ಕನ್ನಡಗಳಲ್ಲಿ ಸಾಮಾನ್ಯವಾಗಿ ಹುಟ್ಟಿರುವಂತಹ ರೂಪಗಳು ಆ ಮೂರು ಲಿಂಗಗಳ ಉದ್ದುಗಳಿಂದ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ. ಇನ್ನು ಒಂದು ಕೂಡ ಎರಡನೇ ಶಬ್ದ ಎರಡನೇ ಸೂತ್ರದಲ್ಲಿ ಆತ ಜನ ಶಬ್ದ ಕನ್ನಡದಲ್ಲಿ ನಪುಂಸಕಲಿಂಗವಾಗ್ತಾ ಇದೆ. ಆದರೆ ಈ ಒಂದು ಪದದ ಹಿಂದೆ ಅಂದ್ರೆ ಇದರ ಪದದ ಹಿಂದೆ ಬಹು ದುಃಖ ಅಂತ ನೀವು ಒಂದು ಪದವೇ ತಿಳಿದಿದ್ದಾರೆ. ದುಃಖ ಪದ ಹೇಗೆ ಕರಿತೀರಿ? ಧೂಗಳಿದೆ, ಒಂದು ಕೆಳಗಡೆ ಒಂದು ಅಡಕಲ ಹಾಗೆ ಎರಡು ಸ್ವಂತಿಗಳನ್ನು ಇಟ್ಟಿದ್ರಿ. ಆಮೇಲೆ ದೊಡ್ಡ ಖ ಮಹಾಪ್ರಾಣ ಖಂದ ದುಃಖ ಅನ್ನುವಂತಹ ಒಂದು ಪದವಾಗ್ತಾ ಇದೆ. ಇಲ್ಲಿ ದುಹು ಈಗ ಖ ಇಲ್ಲ, ದುಹು ಅಂದ್ರೆ ಧೂಗಳಿದು ಅಡಕಲಿನ ಹಾಗೆ ಅದರ ಮುಂದೆ ಒಂದು ಕೆಳಗಡೆ ಒಂದು ಸ್ವಂತಿಯನ್ನ ಎರಡು ಸ್ವಂತಿಗಳನ್ನ ಕೊಡುವಂಥದ್ದು. ಅಂದ್ರೆ ಜನ ಶಬ್ದ ಕನ್ನಡದಲ್ಲಿ ಇದು ಪುಸ್ತಕ ಆಗಿಲ್ಲ. ಆದರೆ ಇದು ಹೀಗೆ ನಾವು ಯಾವ್ದಾದ್ರು ಅಕ್ಷರಗಳನ್ನ ತಯಾರ ಮಾಡಿದಾಗ ಯಾವ್ಯಾವ ಅಂತ ನಿಮ್ಗೆ ಏಷ್ಯ ಅಂತ ಹೇಳ್ತಾ ಇದ್ದೀನಿ. ಒಂದು ಬಹು ಸತ್ ಸೋ ಇದ್ದರೆ ಪುಲ್ಲಿಂಗ, ಮಹತ್ವ ಇದ್ದರೆ ನಪುಂಸಕಲಿಂಗ. ಜನ ಕನ್ನಡದಲ್ಲಿ ಜನ ಅನ್ನುವ ಶಬ್ದ ಕನ್ನಡದಲ್ಲಿ ಸಾಮಾನ್ಯ